ನಮಸ್ಕಾರ, ಅಮೋಘ್ ವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಇವತ್ತಿನ ಅಪ್ಡೇಟ್ಸ್ ಏನಿದೆ ಅಂತ ನೋಡೋಣ. ಕ್ಷುಲ್ಲಕ ಕಾರಣಕ್ಕಾಗಿ ಗುಂಪೊಂದು ನಮ್ಮ ಮೇಲೆ ದಾಳಿ ಮಾಡಿ ದೌರ್ಜನ್ಯ ಎಸಗುತ್ತಿದ್ದರು. ತಿಲಕ್ ಪಾರ್ಕ್ ಪೊಲೀಸರು ಯಾವುದೇ ರೀತಿಯ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಅಯೂಬ್ ಖಾನ್ ತುಮಕೂರಿನಲ್ಲಿ ಆರೋಪಿಸಿದ್ದಾರೆ. ತುಮಕೂರಿನ ಪೂರ್ ಹೌಸ್ ಕಾಲೋನಿಯ 14ನೇ ಕ್ರಾಸ್ನಲ್ಲಿರುವ ತಮ್ಮ ಮನೆ ಮೇಲೆ ರೆಹಮಾನ್ ಖಾನ್ ಸೇರಿದಂತೆ ಅವರ ಕುಟುಂಬದವರು ದಾಳಿ ಮಾಡಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುತ್ತಾರೆ. ನನ್ನ ಪತ್ನಿ ಮತ್ತು ಮಕ್ಕಳ ಮೇಲೂ ಹಲ್ಲೆ ಮಾಡಿ ತೀವ್ರವಾಗಿ ಗಾಯಗೊಳಿಸಿದ್ದಾರೆ. ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದು ತಿಲಕ್ ಪಾರ್ಕ್ ಪೊಲೀಸರಿಗೆ ದೂರು ನೀಡಿದರೂ ಯಾವುದೇ ಕ್ರಮ ಜರುಗಿಸದೆ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆಂದು ಅಯೂಬ್ ಖಾನ್ ದೂರಿದ್ದಾರೆ. ಹೆಸರು ನನ್ನ ಮೇಲೆ ಭಾಳ ಹಲ್ಲೆ ಮಾಡ್ತಾರೆ, ಮತ್ತು ನನಗೆ ಭಾಳ ಜೀವದ ಕಿರುಕುಳ ಇದೆ. ನನ್ನ ಮಕ್ಕಳಿಗೂ ಎಲ್ಲ ಚಪ್ಪಲಿ ತಗೊಂಡು ಹೊಡೆದಿದ್ದಾರೆ, ಮತ್ತೆ ಸ್ಟೇಷನ್ಗೆ ಹೋದ್ರೆ ರಕ್ಷಣೆ ಇಲ್ಲ, ಗದರಿಸ್ಕೊಂಡು ಸೈನ್ ಹಾಕುವಂತ ಹಾಕಿಸ್ಕೊಂತಾರೆ. ಸಮಯ ಭಾಳ ತೊಂದರೆ ಇದೆ, ಜೀವದ ಭಾಳ ಇದೆ. ಕಂಪ್ಲೇಂಟ್ ಕೊಟ್ಟರು ನನಗೆ ರೆಸ್ಪಾನ್ಸ್ ಇಲ್ಲ. ಸ್ಟೇಷನಲ್ಲಿ ಏರಿಯಾದಲ್ಲಿ ಭಾಳ ತೊಂದರೆ ಕೊಡ್ತಾರೆ, ಒಂದು 15 ದಿನ ಮೇಲೆ ಹೊಡೆದಿದ್ದಾರೆ. ಸಿ ಸಿ ಕ್ಯಾಮ್ರಾದಲ್ಲೆಲ್ಲ ರೆಕಾರ್ಡಿಂಗ್ ಇದೆ. ಸಮಯ ನನಗೆ ನ್ಯಾಯ ದೊರಕಿಸ್ಕೊಡಿ, ಭಾಳ ತೊಂದರೆನಲ್ಲಿದ್ದೀನಿ. ನಮ್ಮ ಮಕ್ಕಳು ಮರಿಗೆಲ್ಲ ಭಯ ಆಗ್ತದೆ, ಸುಮ್ಮನೆ ಭಾಳ ಬೇಜಾರಿದೆ. ತಿಲಕ್ ಪರಾಟಿಸಿನ ಸಮಯ ಭಾಳ ತೊಂದರೆ ಇದೆ. ನನ್ನ ಉಚ್ಚಾರ ಸೈನ್ ಹಾಕುವಂತ ಹಾಕಿಸ್ಕೊಂಡ್ಬಿಟ್ರೆ ಸುಮ್ಮನೆ ಬಂದೆ, ಭಾಳ ತೊಂದರೆ ಇದೆ. ನನ್ನ ಜೀವದ ಅಪಾಯ ಇದೆ ಅಂತ ಕಂಪ್ಲೇಂಟ್ ಕೊಟ್ಟೆ. 112 ಫೋನ್ ಮಾಡಿ ಪೊಲೀಸ್ನವ್ರು ಬಂದರು, ಫೋಟೋ ಎಲ್ಲ ಹಿಡ್ಕೊಂಡು ಹೋದ್ರೆ ಏನು ರೆಸ್ಪಾನ್ಸ್ ಇಲ್ಲ. ಸುಮ್ಮನೆ ಬರೇ ಬಂತಾರೆ ಹೋಗ್ತಾರೆ. ಆಮೇಲೆ ಕೌನ್ಸಿಲರ್ ಮಿಸಸ್ ಅವರು ಉಬೇದುಲ್ಲಾ ಅಂತ ಇದ್ದಾರೆ, ಅವ್ರು ಬಂದು ಕುಂದ್ಕೊಂಡಿದ್ದಾಗ ಕಂಪ್ಲೇಂಟ್ ನನ್ನ ವಜಾ ಮಾಡಿಬಿಡ್ತಾರೆ. ಏನು ಇಲ್ಲದಂಗೆ ಪ್ರತಿ ಪ್ರತಿ ಹಿಂಗೆ ಮಾಡ್ತಾರೆ. ಸಮಯಕ್ಕೆ ಅಲ್ಲೇ ಮಾಡೋದು, ದೊಣ್ಣೆಲ್ಲಿ ಹೊಡಿಯೋದು, ಕಲ್ಲೆಲ್ಲ ಎತ್ತಾಕಿದ್ದಾರೆ, ದೊಣ್ಣೆಲ್ಲಿ ಏಟು ಬಿದ್ದಿದೆ. ಹಾಸ್ಪಿಟಲ್ ಸೀಟಿಗಳೆಲ್ಲ ಇದೆ. 11 ಗಂಟೆಗೆ ಜನರಲ್ ಹಾಸ್ಪಿಟ್ಲಿಗೆಲ್ಲ ಹೋಗಿ ಬಂದೆ, ತಿರ್ಗಾ ಸ್ಟೇಷನ್ಗೆ ಹೋಗಿ ಹೇಳಿದೆ, ಬೆಳಿಗ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟೆ. ಏನು ಮಾಡಿದ್ರು ನನಗೆ ರೆಸ್ಪಾನ್ಸ್ ಇಲ್ಲ. ಸುಮ್ಮನೆ ಭಾಳ ತೊಂದರೆ ಇದೆ. ಚಪ್ಪಲಿ ಇಲ್ಲ, ಒದೆ ತಿಂದು ನಾನು, ನಮ್ಮ ಕೂಲಿ ಮಾಡ್ಕೊಂಡು ತಿನ್ನೋದಕ್ಕೆ ರಕ್ಷಣೆ ಇಲ್ಲ ಅಂದರೆ ಏನು ತೊಂದರೆ ಇದ್ದೀನಿ, ಪರಿಹಾರ ಆಗ್ತಾನೆ. ಈ ಗುಂಪು ಪದೇ ಪದೇ ಮನೆ ಮೇಲೆ ದಾಳಿ ಮಾಡುವುದು, ಮನೆಯ ಗೇಟನ್ನು ಮುರಿದು ಹಾಕಿರುವುದು, ಮನೆಯ ಹೆಂಚುಗಳನ್ನು ಒಡೆದು ಹಾಕಿ ಸಾಕಷ್ಟು ದೌರ್ಜನ್ಯ ನಡೆಸುತ್ತಿದ್ದರೂ ಪೊಲೀಸರು ಅವರ ವಿರುದ್ಧ ಕ್ರಮ ಜರುಗಿಸದೆ ಮುಚ್ಚಳಿಕೆ ಬರೆಸಿಕೊಂಡು ಕಳುಹಿಸುತ್ತಿದ್ದಾರೆಂದು ಅಯೂಬ್ ಖಾನ್ರ ಪುತ್ರ ಹೇಳಿದ್ದಾರೆ. ನನ್ನ ಹೆಸರು ಮಹಬೂಬ್ ಖಾನ್ ಅಂತೇಳಿ, ಇವ್ರ ದೊಡ್ಡ ಮಗ ನಾನು. ಸರ್, 2-2 ದಿವಸಕ್ಕೆ ಬರೀ ಇದೆ ಆಗೋ ಸರ್, ಪದೇ ಪದೇ ಇದೆ, ಗಲಾಟೆ ಮಾಡೋದು ಹೋಗೋದು, ಗಲಾಟೆ ಮಾಡೋದು ಹೋಗೋದು ಅಂತೇಳಿ. ಸ್ವಂತ ದೊಡ್ಡಪ್ಪನ ಆಗ್ಬೇಕು ಸರ್, ಈ ಥರ ರಿಲೇಷನಲ್ಲಿ ಈ ಥರ ಮಾಡ್ತಾರೆ ಸರ್. ಸ್ಟೇಷನಿಗೆ ಹೋದರೆ ಕಂಪ್ಲೇಂಟ್ ಕೊಡ್ತೀವಿ, ಪದೇ ಪದೇ ಕಂಪ್ಲೇಂಟ್ ಕೊಡ್ತೀವಿ, ಆದರೂ ಸ್ಟೇಷನಿಂದ ನಮಗೇನು ರಕ್ಷಣೆ ಸಿಗ್ತಿಲ್ಲ ಸರ್. ಬರೀ ಎಂಬರ ಬರೆಸೋದು ಕಳಿಸೋದು ಅದು ಮಾಮೂಲಿ ಆಗ್ಬಿಟ್ಟೈತೆ ಅವ್ರಿಗೆ. ಕರೆಕ್ಟಾಗಿ ನಮ್ಮ ಸ್ಟೇಷನಲ್ಲಿ ನಮಗೆ ಕಾನೂನುಪರವಾಗಿ ಏನಿದೆಯೋ ಅದು ನಮ್ಮ ನ್ಯಾಯ ಸಿಕ್ಕಿದ್ರೆ ತಿರ್ಗಿ ಅವ್ರು ಪದೇ ಪದೇ ಈ ಥರ ಮಾಡೋಲ್ಲ ಸರ್. ಅದೇನಿರೋದು ನಮಗೆ ಸ್ಟೇಷನಿಂದ ಪೊಲೀಸಿಂದ ಪದೇ ಪದೇ ದೌರ್ಜನ್ಯವೆಸಗುತ್ತಿರುವವರ ವಿರುದ್ಧ ತಿಲಕ್ ಪಾರ್ಕ್ ಪೊಲೀಸರು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲು ಎಸ್ಪಿರವರು ಸೂಚನೆ ನೀಡುವ ಮೂಲಕ ತಮಗೆ ರಕ್ಷಣೆ ನೀಡಬೇಕೆಂದು ಅಯೂಬ್ ಖಾನ್ ಮತ್ತು ಅವರ ಕುಟುಂಬದವರು ಮನವಿ ಮಾಡಿದ್ದಾರೆ. ಕ್ಯಾಮರಾಮನ್ ಹರೀಶ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್, ಅಮೋಘ್ ಟಿವಿ, ತುಮಕೂರು. ಚಿಕ್ಕನಾಯಕನಹಳ್ಳಿ ಪಟ್ಟಣದ ತೀನಂ ಶ್ರೀ ಸ್ಮಾರಕ ಭವನದಲ್ಲಿ ಸಚಿವ ಜೆಸಿ ಮಾಧುಸ್ವಾಮಿ ಅಧ್ಯಕ್ಷತೆಯಲ್ಲಿ ಕೋವಿಡ್-19 ನಿರ್ವಹಣಾ ಸಭೆ ನಡೆಯಿತು. ಈ ಕುರಿತಾದ ಒಂದು ವರದಿ ಇದೆ, ನೋಡಿ. ಸಭೆಯಲ್ಲಿ ಪಟ್ಟಣವೂ ಸೇರಿದಂತೆ ವಿವಿಧ ಪಿಎಸ್ಸಿ ವ್ಯಾಪ್ತಿಯಲ್ಲಿ ಕೋವಿಡ್ ಸೋಂಕಿನ ವಿವರಗಳನ್ನು ತಾಲೂಕು ಆರೋಗ್ಯಾಧಿಕಾರಿ ನವೀನ್ ವಿವರ ನೀಡಿದರು. ಪಟ್ಟಣದಲ್ಲಿ 81, ಜೆಸಿಪುರದಲ್ಲಿ 12, ಶೆಟ್ಟಿಕೆರೆ 41, ಕಂದಿಕೆರೆ 30, ಹುಳಿಯಾರ್ 30 ಸೋಂಕಿತರಿದ್ದಾರೆ. ಈ ಪ್ರದೇಶದಲ್ಲಿ ಪ್ರಕರಣಗಳು ದಿನೇ ದಿನೇ ಹೆಚ್ಚುತ್ತಿರುವ ಬಗ್ಗೆ ಆತಂಕ ವ್ಯಕ್ತಪಡಿಸಿದ ಸಚಿವರು, ಮನೆಯಲ್ಲಿಯೇ ಇರುವ ಸೋಂಕಿತರ ಬಗ್ಗೆ ಸಂಬಂಧಿಸಿದವರಿಗೆ ಮಾನಸಿಕವಾಗಿ ಧೈರ್ಯ ತುಂಬುವ ಮೂಲಕ ಆತ್ಮವಿಶ್ವಾಸ ಹೆಚ್ಚಿಸಬೇಕು ಎಂದರು. ಮಾಡಿದ್ರೆ ಯು ವಿಲ್ ಬಿ ಅಟ್ ರಿಸ್ಕ್. ನಾನು ಸಾಯಿಗಂಗಾದವರಿಗೆ ಮೂಸಿಲ್ಲ, ವಾರ್ನ್ ಮಾಡಿದೆ, ಅವ್ರು ಕೇಳಿಲ್ಲ ಅಂತ ಸೀಸ್ ಮಾಡಿಸೋ ಪರಿಸ್ಥಿತಿ ಬಂತು. ಎನಿ ಸಿಮ್ಟಮ್ಯಾಟಿಕ್ ಕೇಸಸ್ ಇಲ್ಲ, ನೀವು ಕೋವಿಡ್ ಟೆಸ್ಟ್ ಮಾಡಿಸಿ, ಇಲ್ಲ ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕಳಿಸಿ ಟೆಸ್ಟ್ ಮಾಡಿಸಿ, ಇದೇ ನಮ್ಮ ರಿಕ್ವೆಸ್ಟ್. ಆಮೇಲೆ ABRK ನಂಬರ್ ಬರದೆ ನೀವು ಟ್ರೀಟ್ ಮಾಡಿದ್ರೆ ನಾವು ಸರ್ಕಾರಿ ಸವಲತ್ತನ್ನು ಕೊಡ್ತೀವಿ ಅಂತ ನಾವು ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಡಾಕ್ಟ್ರೆ, ಲಾಸ್ಟ್ ಟೈಮೆಲ್ಲ ನಮಗೆ ಭಾರಿ ಗೊಂದಲ ಆಗ್ಬಿಡ್ತು. ಎಲ್ಲೆಲ್ಲೋ ಟ್ರೀಟ್ಮೆಂಟ್ ತೊಗೊಂಬಂದರು, ಇಲ್ಲಿ ನಂಬರ್ ರಿಜಿಸ್ಟರ್ ಆಗಿಲ್ಲ, ನಂಬರ್ ಜನ್ರೇಟ್ ಆಗಿಲ್ಲ, ಆಮೇಲೆ ಬಂದು ನಮಗೆ ಕನ್ಸೆಷನ್ ಕೊಡಲಿಲ್ಲ ಅದು ಇದು ಅಂತ. ಈ ಸಲ ಅದು ಭಾಳ ಇಂಪಾರ್ಟೆಂಟು, ಬಿಕಾಸ್ ಎವ್ರಿ ಡೆತ್ ಕ್ಯಾಶುವಾಲ್ಟಿಗೆ ನಾವು 1 ಲಕ್ಷ ರೂಪಾಯಿ ಕ್ಲಿಯರ್ ಹಾಕ್ತೀವಿ. ರಿಜಿಸ್ಟ್ರೇಷನ್ ಇಲ್ಲ, ABRK ನಂಬರ್ ಜನ್ರೇಟ್ ಆಗಿಲ್ಲ ಅಂದರೆ ಅವರೆಲ್ಲ ಹ್ಯಾಂಡಿಕ್ಯಾಪ್ ಆಗ್ತಾರೆ, ಪಾಪ ಅವ್ರ ಕುಟುಂಬಗಳಿಗೆ ಅನ್ಯಾಯ ಆಗುತ್ತೆ. ದಯಮಾಡಿ ನಂಬರ್ ಮಾಡಿಸಿ, ರಿಜಿಸ್ಟರ್ ಮಾಡಿಸಿ, ಟ್ರೀಟ್ ಮಾಡಿ, ನಾವೇನು ಕೇಳಲ್ಲ. ಪಟ್ಟಣದ ಪುರಸಭಾ ವ್ಯಾಪ್ತಿಯಲ್ಲಿ ಸೋಂಕು ಕಾಣಿಸಿಕೊಂಡ ವಾರ್ಡ್ಗಳು ಹಾಗೂ ಮನೆಗಳಿಗೆ ಸ್ಯಾನಿಟೈಸರ್ ಮಾಡಿ ಮತ್ತು ಸೋಂಕಿತರ ಮನೆ ಮೇಲೆ ನಿಗಾ ವಹಿಸಿ ಎಂದು ಮುಖ್ಯ ಅಧಿಕಾರಿ ಶ್ರೀನಿವಾಸ್ರಿಗೆ ಸೂಚಿಸಿದರು. ತಾಲೂಕಿನಾದ್ಯಂತ ಲಸಿಕೆ ನೀಡಿರುವ ಬಗ್ಗೆ ತಹಶೀಲ್ದಾರ್ ತೇಜಸ್ವಿನಿ ಮಾಹಿತಿ ನೀಡಿದರು. ಮೊದಲ ಹಂತದ ಲಸಿಕೆ 90% ನೀಡಲಾಗಿದೆ, ಆದರೆ ಸುಮಾರು 3,000 ಮಂದಿ ಬಾಕಿ ಇದ್ದು ಇನ್ನೆರಡು ದಿನದಲ್ಲಿ ಅವರನ್ನು ಸಂಪರ್ಕಿಸಿ ನೀಡಬೇಕೆಂದು ಸಚಿವರು ಆರೋಗ್ಯಾಧಿಕಾರಿಗೆ ತಾಕೀತು ಮಾಡಿದರು. ಸರ್, ಒಂದು ಕೇಸ್ ಡೆತ್ ಆಗಿದೆ ಸರ್, ದಬ್ಬೆಘಟ್ಟ ಆಗ್ತಿದ್ದು. ದಬ್ಬೆಘಟ್ಟ
ಸರ್ 17th ಡೆತ್ ಆಗಿದೆ. ಅವರು ಕ್ಯಾನ್ಸರ್ ಪೇಷೆಂಟ್. ಪೇಷೆಂಟ್ ಅಲ್ಲಿ ತೋರಿಸ್ಕೊಬೇಕು ಅಂದಾಗ ಇಲ್ಲಿ ಆರ್ಟಿಫಿಷಿಯಲ್ ನೆಗೆಟಿವ್ ರಿಪೋರ್ಟ್ ತೊಗೊಂಡು ಬನ್ನಿ ಅಂತ ಹೇಳಿದ್ದಾರೆ. ಈ ಟೆಸ್ಟ್ ಮಾಡಿಸ್ಕೊಂಡು ಅಲ್ಲಿಗೆ ಹೋದಾಗ ಡೆತ್ ಆಗಿದೆ ಟರ್ಮಿನಲ್ ಇಲ್ ಪೇಷೆಂಟ್. 0 to 18 ಇಯರ್ಸ್. ಲಾಸ್ಟ್ 7 ಡೇಸಿಂದ ನಮಗೆ 83 ಕೇಸಸ್ ಪಾಸಿಟಿವ್ ಇದೆ ಸರ್. ಇದು ನಮ್ಗೆ CCC ಯಾವುದು ಕೇಸ್ ಓಪನ್ ಇಲ್ಲ ಸರ್. DCH ನಮ್ಮ GHಅಲ್ಲಿ 3 ಜನ ಅಡ್ಮಿಷನ್ ಇದ್ದಾರೆ. ತುಮಕೂರಲ್ಲಿ DCH ಹಾಸ್ಪಿಟಲ್ ಯಾವುದೂ ಇಲ್ಲ. ಹೋಮ್ ಐಸೋಲೇಷನ್ 334 ಕೇಸಸ್ ಅಡ್ಮಿಷನ್ ಇದೆ. ಔಟ್ ಆಫ್ ತಾಲೂಕು ಸರ್ 3 ಕೇಸ್ ಇದೆ. ಔಟ್ ಆಫ್ ಡಿಸ್ಟಿಕ್ಟು 1 ಕೇಸ್ ಇದೆ ಸರ್. ಅಂದರೆ ಚಿಕ್ಕನಹಳ್ಳಿ ಅಡ್ರೆಸ್ ಇದೆ, ಬಟ್ ಸ್ಟೇ ಬಂದವರು ಅಲ್ಲಿ ಔಟ್ ಆಫ್ ತಾಲೂಕು ಇದ್ದಾರೆ ಸರ್. ಒಬ್ಬರು ಬೆಂಗಳೂರಲ್ಲಿ ಹೋಗ್ತಿದ್ದಾರೆ, ಬೆಂಕೇರಿ ಅವರು ಸರ್. ಮತ್ತು ಪ್ರೈವೇಟ್ ಹೋಮ್ ಗಾರ್ಡ್ಸಿಂದ ಸರ್ ಮಕ್ಕಳುಗಳು ಇವಾಗ ಇನ್ವಾಲ್ವ್ ಮಾಡ್ಕೊಳ್ಳೋದು ಕಷ್ಟ ಆಯಿತು ಸರ್ ಕೋವಿಡ್ ಇರೋದ್ರಿಂದ. ಅದಕ್ಕೆ ನಾವು ಪಥ ಸಂಚಲನಕ್ಕೆ ಓನ್ಲಿ ಪೊಲೀಸ್ ಮತ್ತು ಹೋಮ್ ಗಾರ್ಡ್ಸ್ನ ಇನ್ವಾಲ್ವ್ ಮಾಡ್ಕೊತೀವಿ ಸರ್. ಅದಾದಮೇಲೆ ಸಿಹಿ ವಿತರಣೆ ಅದೇ ಯಾರಿಗಾದರೂ ವಹಿಸ್ಬೇಕು ಸರ್. ಇವಾಗ ಸ್ವೀಟ್ ನಮ್ಮ ಡಿಪಾರ್ಟ್ಮೆಂಟ್ ಯಾರಿಗಾದ್ರು ಒಬ್ಬರು ವಹಿಸ್ತೀವಿ ಸರ್. ಮತ್ತು ಬೆಳಗಿನ ಕಾರ್ಯಕ್ರಮದ್ದು ಧ್ವನಿವರ್ಧಕ ಶಾಮಿಯಾನ ಡಯಸ್ ಚೇರ್ ಅದನ್ನು ಪುರಸಭೆಯಿಂದ ಮಾಡ್ತಾರೆ ಸರ್. ಕ್ಲೀನು ಫೀಲ್ಡ್ ಎಲ್ಲ ಕ್ಲೀನ್ ಮಾಡೋದು. ಸನ್ಮಾನ ಮಕ್ಳಿಗೆ ಯಾರು ಇದ್ರೆ ಬಿ ಇವ್ರು ಹೇಳ್ಬೋದು ಸರ್. ಇವ್ರಿಗೆ ಯಾರು ಮಕ್ಳಿಗೆ ಸನ್ಮಾನ ಮಾಡೋದಕ್ಕೆ 26 ನೀವು ಎಲ್ಲ ಹುಡುಕೊಂಡು ಹೋಗ್ತೀರ. ಈ ವೇಳೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ವಸಂತ್ ಕುಮಾರ್, ಪುರಸಭಾ ಅಧ್ಯಕ್ಷೆ ಪುಷ್ಪ, ಹನುಮಂತಯ್ಯ, ತಹಶೀಲ್ದಾರ್ ತೇಜಸ್ವಿನಿ, ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ನವೀನ್, ಆಡಳಿತಾಧಿಕಾರಿ ಡಾಕ್ಟರ್ ವಿಜಯ್ ಭಾಸ್ಕರ್, ಎಲ್ಲ ಗ್ರಾಮ ಪಂಚಾಯಿತಿಗಳ ಅಭಿವೃದ್ಧಿ ಅಧಿಕಾರಿಗಳು, ಇನ್ನೂ ಹಲವರು ಭಾಗವಹಿಸಿದ್ದರು. ಚಿದಾನಂದ್, ಅಮೋಘ್ ಟಿವಿ, ಚಿಕ್ಕನಾಯ್ಕನಹಳ್ಳಿ. ಕೋವಿಡ್ ಸೋಂಕಿನಿಂದ ಮೃತಪಟ್ಟ ಕುಟುಂಬಸ್ಥರಿಗೆ ಚೆಕ್ ವಿತರಣೆ ಕಾರ್ಯಕ್ರಮವು ರದ್ದಾಗಿರುವುದನ್ನು ತಿಳಿಯದ ಫಲಾನುಭವಿಗಳು ಚಿಂತಾಮಣಿಯ ವಿಪಿ ಪ್ಯಾಲೇಸ್ ಬಳಿ ಬಂದು ಗಂಟೆಗಟ್ಟಲೆ ಕಾದು ವಾಪಸ್ಸಾಗಿರುವ ಘಟನೆ ನಡೆದಿದೆ. ಈ ಕುರಿತಾದ ಒಂದು ವರದಿ ಇದೆ, ನೋಡಿ. ಕೋವಿಡ್ ಸೋಂಕಿನಿಂದ ಮೃತಪಟ್ಟ ಕುಟುಂಬಸ್ಥರಿಗೆ ಚೆಕ್ ವಿತರಣೆ ಮತ್ತು ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಸುರಿದ ಭಾರೀ ಮಳೆಯಿಂದ ಹಾನಿಗೊಳಗಾದ ಮನೆಗಳ ಫಲಾನುಭವಿಗಳಿಗೆ ಕಾರ್ಯದೇಶ ಪತ್ರಗಳನ್ನು ವಿತರಣಾ ಕಾರ್ಯಕ್ರಮವನ್ನು ಇಂದು ನಗರ ಹೊರವಲಯದ ಮಾಡಿಕೆರೆ ಬಳಿಯ ವಿಪಿ ಪ್ಯಾಲೇಸ್ನಲ್ಲಿ ನಡೆಯಲಿದೆ ಎಂದು ತಹಶೀಲ್ದಾರ್ ಸುದ್ದಿಗೋಷ್ಠಿ ಮಾಡಿದ್ದರು. ಆದರೆ ನಂತರ ಬೆಳವಣಿಗೆಗಳಲ್ಲಿ ಕಾರ್ಯಕ್ರಮ ರದ್ದು ಆಗಿರುವ ಬಗ್ಗೆ ಜನರಿಗೆ ಮಾಹಿತಿ ನೀಡದ ಪರಿಣಾಮ ಫಲಾನುಭವಿಗಳು ವಿಪಿ ಪ್ಯಾಲೇಸ್ ಬಳಿ ಬಂದು ಗಂಟೆಗಟ್ಟಲೆ ಸುಡುವ ಬಿಸಿಲಿನಲ್ಲಿ ಕಾದು ವಾಪಸ್ ಹೋಗಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಕೆ ಸುಧಾಕರ್ ಮತ್ತು ಕೋಲಾರ ಲೋಕಸಭಾ ಕ್ಷೇತ್ರದ ಸಂಸದ ಎಸ್ ಮುನಿಸ್ವಾಮಿ ಅವರು, ಚಿಂತಾಮಣಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿರವರು ಭಾಗವಹಿಸಲಿದ್ದು ಎಂದು ಹೇಳಿದ್ದರಿಂದ ಹಲವು ಮುಖಂಡರು, ರೈತಪರ ಹೋರಾಟಗಾರರು ಬಂದು ಕಾದು ನಿಂತು ವಾಪಸ್ಸಾದ ಪ್ರಸಂಗ ನಡೆದಿದೆ. ಇನ್ನು ಕಾರ್ಯಕ್ರಮ ಏಕಾಏಕಿಯಾಗಿ ರೂಪಿಸುವುದೇಕೆ, ಮತ್ತೆ ಇದ್ದು ಇದ್ದ ಹಾಗೆ ರದ್ದು ಮಾಡುವುದೇಕೆ ಎಂದು ಆಕ್ರೋಶ ವ್ಯಕ್ತಪಡಿಸಿ ರೈತ ಮುಖಂಡರು, ಅಧಿಕಾರಿಗಳು ಜನಸಾಮಾನ್ಯರ ಜೊತೆ ಆಟವಾಡುತ್ತಾರೆ ಎಂದು ದೂರಿದರು. ಕಂಡೇಗೌಡ ಅಂತ, ರೈತ ಸಂಘದ ತಾಲೂಕು ಸೆಕ್ರೆಟ್ರಿ. ಮೊನ್ನೆ ತಾಲೂಕು ದಂಡಾಧಿಕಾರಿಗಳು ಹಿಂದೆ ನಿನ್ನೆ ಈ ಕಾರ್ಯಕ್ರಮ ನಿಯೋಜಿಸಿದ್ದೀವಿ ಅಂತ ಹೇಳಿದರು, ನಿನ್ನೆನೇ ಕ್ಯಾನ್ಸಲ್ ಆಯಿತು. ಇವತ್ತು ಪಾಪ ದೂರದಿಂದ ಭಟ್ಲಹಳ್ಳಿ, ಇರಗಪ್ಪಲ್ಲಿ ಆ ಕಡೆಯಿಂದ ಜನ ಎಲ್ಲ ಬಂದಿದ್ದಾರೆ, ಕೆಲಸ ಕೆಟ್ಟು ಕಾರ್ಯ ಕೆಟ್ಟು. ತಾಲೂಕು ಆಡಳಿತ ಈ ಒಂದು ವಿಷಯದಲ್ಲಿ ತುಂಬ ನೆಗ್ಲೆಕ್ಟ್ ಮಾಡ್ತಾಯಿದೆ ಅಂತ ಹೇಳ್ಬೋದು. ನಿಷ್ಕ್ರಿಯವಾಗಿ ತಾಲೂಕು ಆಡಳಿತ ನಿಷ್ಕ್ರಿಯವಾಗಿದೆ. ವಿಷಯನ ಫಸ್ಟೇ ತಿಳಿಸ್ಬೇಕಾಗಿತ್ತು. ಯೂಟ್ಯೂಬಲ್ಲೆಲ್ಲ ಇದು ಮಾಡಿ ನಾಳೆ ಕಾರ್ಯಕ್ರಮ ಇದೆ ಅಂತ ಎಲ್ಲ ಮಾಡಿದ್ದಾರೆ. ಪಾಪ ಬೋಧಕರು ಮಕ್ಕಳು ಎಲ್ಲ ಹಾಕ್ಕೊಂಡು ಬಂದಿದ್ದಾರೆ ಇವತ್ತು ಇಲ್ಲಿ ವಿಪಿ ಪ್ಯಾಲೇಸ್ ಹತ್ರ. ಆದರೂ ತಾಲೂಕು ಆಡಳಿತ ಅದನ್ನ ಕ್ಯಾನ್ಸಲ್ ಆಗಿದೆ ಇಲ್ಲ ಅನ್ನೋ ವಿಷಯನ ತಿಳಿಸೇ ಇಲ್ಲ. ದಯವಿಟ್ಟು ಮುಂದೆ ಈ ಥರ ಮಾಡಬಾರ್ದು. ಏನಾಗಿತ್ತು ಅದನ್ನು ಸೂಕ್ಷ್ಮವಾಗಿ ಗಮನಿಸಿ ಪರಿಶೀಲನೆ ಮಾಡಿ ಆಮೇಲೆ ಇದು ಮಾಡಬೇಕಂತ ತಾಲೂಕು ಆಡಳಿತ ತಹಶೀಲ್ದಾರಲ್ಲಿ ಮನವಿ ಮಾಡಿದ್ದೀವಿ. ಈ ವೇಳೆ ರೈತ ಮುಖಂಡ ಭಕ್ತರಹಳ್ಳಿ ಪ್ರತೀಶ್, ಹೆಚ್ಎನ್ ಕದ್ರೇಗೌಡ, ನಾರಾಯಣ್ ಸ್ವಾಮಿ, ಶಿವಾನಂದ್ ರೆಡ್ಡಿ, ಭೀಮಣ್ಣ, ವೆಂಕಟೇಶ್, ಮುನಿಯಪ್ಪ, ಮೂರ್ತಿ, ಬಾಬುರೆಡ್ಡಿ, ನಾರಾಯಣಪ್ಪ ಮತ್ತಿತರೆ ರೈತ ಮುಖಂಡರು ಸರ್ಕಾರದ ಆತಾರಾತುರ ನಿರ್ಧಾರಕ್ಕೆ ಆಕ್ರೋಶ ವ್ಯಕ್ತಪಡಿಸಿದರು. ವೆಂಕಟಾಚಲಪತಿ, ಅಮೋಘ್ ಟಿವಿ, ಚಿಂತಾಮಣಿ. ತುಮಕೂರು ಜಿಲ್ಲೆಯಲ್ಲಿ ಕೊರೋನಾ ಬಾಧೆಯಿಂದ ಸಂಕಷ್ಟಕ್ಕೆ ಸಿಲುಕಿರುವ ಜನರಿಗೆ ಹಾಲಪ್ಪ ಪ್ರತಿಷ್ಠಾನ, ಮಾತೃಛಾಯಾ ಮತ್ತು ನಯನಧಾಮ ವತಿಯಿಂದ ಆತ್ಮಸ್ಥೈರ್ಯ ಹಾಗೂ ಸೇವೆ ಒದಗಿಸಲು ಸಹಾಯವಾಣಿ ಕೇಂದ್ರಕ್ಕೆ ಚಾಲನೆ ನೀಡಲಾಯಿತು. ಈ ಹಿಂದೆ ನಾಡಿನಾದ್ಯಂತ ಕೋವಿಡ್ ಸಂದರ್ಭದಲ್ಲಿ ತೊಂದರೆಗೊಳಪಟ್ಟ ಸಾರ್ವಜನಿಕರಿಗೆ ಅನುಕೂಲವಾಗಲು
ಊಟ ಹಾಗೂ ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನು ಮತ್ತು ಆಸ್ಪತ್ರೆಗಳಲ್ಲಿ ಬೆಡ್ ಸಿಗದೆ ಪರದಾಡುತ್ತಿರುವ ಸಂದರ್ಭದಲ್ಲಿ ಕೋವಿಡ್ ಕೇರ್ ಸೆಂಟರ್ಗಳನ್ನು ಸ್ಥಾಪನೆಗೊಳಿಸಿ ವೈದ್ಯಕೀಯ ಮತ್ತು ದಾದಿಯರ ಸೌಲಭ್ಯವನ್ನು ನೀಡಿದ್ದ ಹಾಲಪ್ಪ ಪ್ರತಿಷ್ಠಾನ ಸಂಸ್ಥೆಯು ಹಾಗೆ ಜನರಲ್ಲಿ ಆತ್ಮಸ್ಥೈರ್ಯ ತುಂಬಲು ಸಹಾಯವಾಣಿ ಕೇಂದ್ರದ ಮೂಲಕ ನುರಿತ ವೈದ್ಯರೊಂದಿಗೆ ಇಂದು ನಗರದ ಬಟವಾಡಿಯಲ್ಲಿರುವ ನಯನಧಾಮ ಆಸ್ಪತ್ರೆಯಲ್ಲಿ ಸಹಾಯವಾಣಿಗೆ ಚಾಲನೆ ನೀಡಿದರು. ಕೋವಿಡ್ ಮೂರನೇ ಅಲೆಯದು ಭಯ ಆಲ್ರೆಡಿ ನಾಡಿನಾದ್ಯಂತ ನಾಗರಿಕರಿಗೆ ಕಾಡ್ತಾ ಇದೆ. ಇದಕ್ಕೇನಾದರೂ ನಮ್ಮ ಕಡೆಯಿಂದ ಒಂದು ಪ್ರಾಮಾಣಿಕವಾದ ಪ್ರಯತ್ನ ಮಾಡಬೇಕು ಅಂಥೇಳಿ ಹಲವಾರು ನಿವೃತ್ತ ವೈದ್ಯಕೀಯ ಸೇವೆಯಲ್ಲಿ ಸಲ್ಲಿಸಿದಂಥ ಸೇವೆಗಳನ್ನು ಸಲ್ಲಿಸಿದಂಥವ್ರನ್ನ ಸಂಪರ್ಕ ಮಾಡಿದ್ವಿ. ರಿಟೈರ್ಡ್ ಪ್ರಿನ್ಸಿಪಾಲ್ಗಳನ್ನ, ರಿಟೈರ್ಡ್ ಹಾಸ್ಪಿಟ್ಲು ಸೂಪರಿಂಟೆಂಟ್ಗಳನ್ನ, ಬೆಂಗಳೂರು ಮೆಡಿಕಲ್ ಕಾಲೇಜು, ಮೈಸೂರು ಮೆಡಿಕಲ್ ಕಾಲೇಜು, ಕಸ್ತೂರ್ಬಾ, KMC ಹುಬ್ಬಳ್ಳಿ, ಯುನಾನಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು, ಪ್ರತಿಯೊಬ್ಬರು ಒಪ್ಪಿಕೊಂಡ್ರು. 5 ಜನ 10 ಜನ ಕೊನೆಗೆ 20 ಜನದ ತಂಡ ಈಗ ರೆಡಿಯಾಗಿದೆ. ಎಲ್ಲರೂ 70 ವರ್ಷ ಮೇಲ್ಪಟ್ಟಂಥವರು, ಅತ್ಯುತ್ತಮವಾಗಿ ಸೇವೆ ಸಲ್ಲಿಸಿರ್ತಕ್ಕಂಥವ್ರು, ಪ್ರಾಂಶುಪಾಲರಾಗಿ ಸೂಪರಿಂಟೆಂಟಾಗಿ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು. ನಾವು ಓವರ್ ದ ಫೋನ್ ಕನ್ಸಲ್ಟೇಷನ್ ಕೊಡಲಿಕ್ಕೆ ತಯಾರಿದ್ದೀವಿ. ಅಷ್ಟೇ ಸಾಕು. ಈಗ ಒಂದು ಕಂಟ್ರೋಲ್ ರೂಮ್ ಥರ ಇದ್ದರೆ ಗೌರ್ಮೆಂಟು ಇದನ್ನೇ ಫಾಲೋ ಮಾಡ್ಬೋದು, ಅಥವಾ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ನು ಹೀಗೆ ಮಾಡ್ಬೋದು ಅಂತ ಇದನ್ನು ಹೇಳಿದ್ದಾರೆ. ಇದು ಮೈಲ್ಡ್. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಮುರಳೀಧರ ಹಾಲಪ್ಪ, ಈ ಮಾದರಿಯಾಗಿ ಇನ್ನೂ ವ್ಯವಸ್ಥಿತವಾಗಿ ಸರ್ಕಾರಕ್ಕೆ ಹಾಗೂ ಜಿಲ್ಲಾಡಳಿತಕ್ಕೂ ಕಂಟ್ರೋಲ್ ರೂಮ್ ಮಾಡಲು ಮನವಿ ಮಾಡಿದ್ದೇವೆ. ಇದರಿಂದ ಕೂಲಿ ಕಾರ್ಮಿಕರಿಗೆ, ಹಳ್ಳಿ ಜನಕ್ಕೆ ಬಹಳ ಅನುಕೂಲವಾಗುತ್ತದೆ. ಇದರಿಂದ ಆತ್ಮವಿಶ್ವಾಸವೂ ಹೆಚ್ಚಾಗುತ್ತದೆ. ಈ ಕೆಲಸ ಸರ್ಕಾರ ಆದಷ್ಟು ಬೇಗ ಮಾಡಲಿ ಎಂದು ತಿಳಿಸಿದರು. ಪತ್ತೆ ಏನೇನು ತಗೊಳ್ಬೇಕು ಅಥವಾ ಅವ್ರಿಗೇನಾದರೂ ಥರ್ಡ್ ಡೋಸ್ದು ಈಗಿನ ಅವಶ್ಯಕತೆ ಯಾವಾಗ ತಗೊಳ್ಬೇಕು ಅಂತೇಳಿ, ಅವ್ರಿಗೇನಾದರೂ ಭಯ ಇದ್ದರೆ, ಗಾಬರಿ ಇದ್ದರೆ, ಅವ್ರಿಗೊಂದು ಆತ್ಮವಿಶ್ವಾಸ, ಒಂದು ಧೈರ್ಯ ಕೊಡೋವಂಥ ಕೆಲಸ, ಅದರಲ್ಲೂ ಈಗ ಹಾರ್ಟು, ಕಿಡ್ನಿ, ಡಯಾಬಿಟೀಸ್ ಸಂಬಂಧಪಟ್ಟಂಥವ್ರಿಗೆ ಒಂದು ಧೈರ್ಯ ಕೊಡೋವಂಥ ಕೆಲಸನ ನಾವು ಮಾಡೋದಕ್ಕೆ ತಯಾರಿದ್ದೀವಿ ಅಂತೇಳಿ ಒಬ್ಬೊಬ್ಬರು 5-10 ಜನನ ನಾವು ಹಂಚ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಇದರಿಂದ ಏನು ಅಂತೇಳಿ, ಜನಕ್ಕೆ ಯಾವುದೇ ಥರದ್ದು ಗಾಬರಿ ಭಯ ಬೇಡ. ನಿಮ್ಗಳ ಜೊತೆ ಸರ್ಕಾರ ಹೇಗಿದೆಯೋ ಹಾಗೆ ನಾವುಗಳು ಸಹಿತ ನಮ್ಮ ಅನುಭವನ ನಿಮಗೋಸ್ಕರ, ನಾಗರಿಕಗೋಸ್ಕರ ನಾವು ಮೀಸಲಿಡ್ತೀವಿ ಅಂತೇಳಿ ಅವರು ಹೇಳಿದಾರಲ್ಲ, ಆ ಹಿರಿಯ ಜೀವಿಗಳಿಗೆ ಧನ್ಯವಾದಗಳನ್ನ ಅರ್ಪಿಸಿ, ಈಗಾಗಲೇ ನಮಗೆ ಬಂದಿರೋ ಅಧಿಕೃತ ಮಾಹಿತಿ ಪ್ರಕಾರ ಸರ್ಕಾರದಿಂದ ಹೋಮ್ ಐಸೋಲೇಷನಲ್ಲಿ 285,000 ಜನ ಇದ್ದಾರೆ ಅಂತೇಳಿ, ಅನಧಿಕೃತವಾಗಿ 25,00,000 ಜನ ಇದ್ದಾರೆ ಅಂತೇಳಿ. ಕ್ಯಾಮರಾಮನ್ ಅಂಜನ್ ಕುಮಾರ್ ಜೊತೆ ಗಜೇಂದ್ರ, ಅಮೋಘ್ ಟಿವಿ, ತುಮಕೂರು. ನಾನಾ ಕಾರಣದಿಂದ ತೆರವಾಗಿದ್ದ ಚಿಕ್ಕಬಳ್ಳಾಪುರ ತಾಲೂಕಿನ 3 ಗ್ರಾಮ ಪಂಚಾಯಿತಿಯ 3 ಸ್ಥಾನಗಳಿಗೆ ಡಿಸೆಂಬರ್ 28ರಂದು ನಡೆದ ಮರು ಚುನಾವಣೆಯ ಫಲಿತಾಂಶ ಪ್ರಕಟವಾಗಿ ಮತ ಎಣಿಕೆಯಲ್ಲಿ ಬಿಜೆಪಿ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಜಯಶೀಲರಾಗಿದ್ದರು. ಅಜ್ಜವಾರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅವಿರೋಧವಾಗಿ ನಾಯನಹಳ್ಳಿ ಗ್ರಾಮದ ಪದ್ಮ ಆಯ್ಕೆಯಾಗಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಅಜ್ಜವಾರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ನಿನ್ನೆ ಚುನಾವಣೆ ಹಮ್ಮಿಕೊಳ್ಳಲಾಗಿತ್ತು. ಈ ಹಿಂದೆ ಅಜ್ಜವಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಯನಹಳ್ಳಿ ಗ್ರಾಮದ ಒಂದು ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಚಿನ್ನಮ್ಮ ಎದುರು 277 ಮತಗಳ ಅಂತರದಿಂದ ಪದ್ಮಮ್ಮರವರು ವಿಜಯ ಮಾಲೆಯನ್ನ ಕೊರಳಿಗೆ ಏರಿಸಿಕೊಂಡಿದ್ದರು. ಹಾಗೆ ನಿನ್ನೆ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ಚುನಾವಣೆಯಲ್ಲಿ ಯಾರ ಅಧ್ಯಕ್ಷ ಸ್ಥಾನಕ್ಕೆ ನಾಮಿನಿ ಹಾಕದೇ ಇರುವ ಕಾರಣ ಅವಿರೋಧವಾಗಿ ಪರಿಶಿಷ್ಟ ಪಂಗಡದ ನಾಯನಹಳ್ಳಿ ಗ್ರಾಮದ ಪದ್ಮ ಎಂಬುವರು ಆಯ್ಕೆಯಾಗಿ ಅಧಿಕಾರ ಸ್ವೀಕರಿಸಿದರು. ನಾವು ಅಜ್ವಾರ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಸ್ಥಾನ ಚುನಾವಣೆಗೆ ಪರಿಶಿಷ್ಟ ಪಂಗಡ ಮಹಿಳೆ ಮೀಸಲಾತಿ ನಿಗದಿಪಡಿಸಲಾಗಿತ್ತು ಜಿಲ್ಲಾಧಿಕಾರಿಗಳಿಂದ. ಆ ಒಂದು ಜಿಲ್ಲಾಧಿಕಾರಿಗಳ ಆದೇಶ ಮತ್ತು ಚುನಾವಣೆ ನಿಯಮಗಳ ಪ್ರಕಾರ ನಾವು ಈ ಎಲ್ಲ ಸದಸ್ಯರಿಗೆ ದಿನಾಂಕ 10ನೇ ತಾರೀಕು ನಾವು ನೋಟಿಸ್ ತಲುಪಿಸಿದ್ವಿ. ನೋಂದಾಯಿತ ಅಂಚೆ ಮುಖಾಂತರ ಮತ್ತು ಖುದ್ದಾಗಿ ಜಾರಿ ಮಾಡಿದ್ವಿ 17 ಸದಸ್ಯರಿಗೆ. ಆ ಮೇರೆಗೆ ಚುನಾವಣೆ ವೇಳೆಪಟ್ಟಿಯಂತೆ ಈ ದಿನ 21/1/2022 ಶುಕ್ರವಾರ 10 ಗಂಟೆಯಿಂದ 11 ಗಂಟೆವರೆಗೂ ನಾಮಪತ್ರಗಳು ಅಭ್ಯರ್ಥಿಗಳು ನಾಮಪತ್ರಗಳು ಪಡೆದು ಸದಸ್ಯರಿಗೆ ಸಮಯ ನಿಗದಿ ಮಾಡಿದ್ವಿ. ನಂತರ ಅವರು ಸಭೆ ಮತ್ತು ನಾಮಪತ್ರಗಳ ಸಲ್ಲಿಕೆಗೆ 12:30 ನಾವು ನಿಗದಿ ಮಾಡಿದ್ವಿ. 12:30 to 12:30 ಅದು ಸ್ಕ್ರೂಟಿನಿ ಎಲ್ಲಾನು ಇದು ಮಾಡಿದ್ವಿ. ನೆಕ್ಸ್ಟ್ 12:30 ನಂತರ 1 ಗಂಟೆವರೆಗೂ ನಾಮಪತ್ರಗಳೇನಾದರೂ ವಾಪಸ್ ಪಡೆಯೋದಕ್ಕೆ ಇದಿದ್ರೆ ಅವರು ಪಡೆಯಬಹುದಾಗಿತ್ತು. ನಂತರ ಸ್ಪರ್ಧೆಯಲ್ಲಿ ಏನಾದರೂ ಚುನಾವಣೆ ಏನಾದರೂ ನಡೆಸ್ತಾರೆ.
ಅಧ್ಯಕ್ಷ ಸ್ಥಾನ ಸ್ವೀಕರಿಸಿ ಮಾತನಾಡಿದ ಪದ್ಮಾರ್ ಅವರು, ನಿಷ್ಠೆಯಿಂದ ಜನರ ಕಷ್ಟಗಳಿಗೆ ಜೊತೆಯಾಗಿ ನಿಂತು ಕೆಲಸ ಮಾಡುವೆ. ವೈದ್ಯಕೀಯ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರ ಮಾರ್ಗದರ್ಶನದಲ್ಲಿ ನಾವು ಈ ಮಟ್ಟಕ್ಕೆ ಬಂದಿದ್ದು. ನನಗೆ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿದ ಅಜ್ಜವಾರ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರುಗಳಿಗೆ ಹಾಗೂ ಜನರಿಗೆ ಧನ್ಯವಾದ ತಿಳಿಸಿದರು. ಅಜ್ಜವಾರ ಪಂಚಾಯಿತಿಗೆ ಅಧ್ಯಕ್ಷರಾಗಿ ಕಾರ್ಯವನ್ನು ಕೆಲಸ ಮುಗಿಸ್ಕೊಂಡು ಹೋಗ್ತೀನಿ. ಪಕ್ಷ ಭೇದವಿಲ್ಲದೆ ಎಲ್ಲರೂ ನೋಡಿಕೊಂಡು ಹೋಗ್ತೀನಿ. ನೀವು ಯಾವ ಥರ ಕೆಲಸ ಮಾಡ್ತೀರಿ ಜನರಿಗೆ ಅನುಕೂಲವಾಗಿ? ಜನರು ಅನುಕೂಲವಾಗಂದ್ರೆ ಊರಿಗೆ ಏನು ಸಮಸ್ಯೆ ಇದ್ರೂ ಬಗೆಹರಿಸ್ತೀನಿ. ನೀರಾಗಲಿ, ಚರಂಡಿ ಆಗಲಿ, ರೋಡ್ಗಳಾಗಲಿ, ಮನೆಗಳಾಗಲಿ, ಎಲ್ಲ ಕ್ಲೀನಾಗಿ ಕೇಳಿಕೊಂಡು ಬಗೆಹರಿಸ್ತೀನಿ. ಜನರ ಪರವಾಗಿ ನಿಂತ್ಕೊಂಡು ಕೆಲಸ ಮಾಡ್ತೀರಿ ಇನ್ಮೇಲೆ? ಹೌದು ಹೌದು, ಜನ ಪರವಾಗಿ ಮಾಡ್ತೀವಿ. ನೂತನವಾಗಿ ಅಧ್ಯಕ್ಷರಂದು ಆಗಿರ್ತಾರೆ ನಮ್ಮ ಪದ್ಮವರು, ನಮ್ಮ ಮಿಸ್ಸಸ್. ನಾವು ಜನರಿಗೆ ಒಳ್ಳೆ ಸ್ಥಾನ ಹೊಂದಿಸಿ ಒಳ್ಳೆ ಕೆಲಸ ಮಾಡಿ ಒಳ್ಳೆ ಹೆಸರು ತಗೊಂಡು ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡು ನಾವು ಈಗ ಸಚಿವರ ಒತ್ತಿಗೆ ಮೇರೆಗೆ ನಿಮ್ಮನ್ನ ಅಧ್ಯಕ್ಷರಾಗಿ ಮಾಡಿದ್ದಾರೆ. ಸಚಿವರಿಗೆ ಯಾವ ಥರ ಕೃತಜ್ಞತೆ ತಿಳಿಸ್ತೀರ? ಸಚಿವರಿಗೆ ಕೃತಜ್ಞತೆಗಳನ್ನು ಒಪ್ಪಿಸ್ತೀವಿ, ಯಾಕಂದ್ರೆ ನಮ್ಮನ್ನ ಈ ಡೈರೆಕ್ಟರ್ ತಗೊಂಡು ಬಂದಿರೋದ್ರಿಂದ ಒಳ್ಳೆ ಕೆಲಸ ಅಭಿವೃದ್ಧಿ ಮಾಡಿ ಇನ್ನ ಹೆಸರು ಅವ್ರಿಗೆ ಅಭಿವೃದ್ಧಿ ಮಾಡಿಕೊಡ್ತೀವಿ. ಇನ್ನು ಅಧ್ಯಕ್ಷ ಸ್ಥಾನಕ್ಕೆ ಪದ್ಮಾರ್ ಅವರ ಹೆಸರು ಅವಿರೋಧವಾಗಿ ಆಯ್ಕೆಯಾಗುತ್ತಿದ್ದಂತೆ ಬೆಂಬಲಿಗರು ಹಾಗೂ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಹಾಗೆ ಬಂದವರಿಗೆ ಊಟದ ವ್ಯವಸ್ಥೆಯೂ ಕೂಡ ಏರ್ಪಡಿಸಲಾಗಿತ್ತು. ಲಕ್ಷ್ಮಮ್ಮ ಅಂತ ಇದ್ರು, ಅವರು ಯಾವ್ದೋ ಕಾರಣದಿಂದ ಅವರು ತೀರ್ಕೊಂಡಿದ್ರು. ಹಾಗಾಗಿ ಇವ್ರು ನೂತನವಾಗಿ ಇವ್ರನ್ನ ಆಯ್ಕೆ ಮಾಡಿದೀವಿ. ನಾವೆಲ್ಲ ಮೆಂಬರ್ಸ್ ಎಲ್ಲ ಸೇರಿ ಊರಿನ ಮುಖ್ಯಾಧಿಕಾರಿಗಳೆಲ್ಲ ಸೇರಿ, ಹಾಗಾಗಿ ಇನ್ನು ಮುಂದೆ ಅವ್ರಿಗೇನೋ ತಪ್ಪು ತಿಳಿದಿರೋದು ತಿಳಿದೇ ಇರೋದನ್ನ ಹೇಳ್ಕೊಟ್ಕೊಂಡು ಹೇಗೆ ಊರಿಗೆ ಅಭಿವೃದ್ಧಿಯನ್ನು ಮಾಡಬೇಕು, ಹೇಗೆ ಊರಿಗೆ ಹೆಸರು ತರಬೇಕು. ನಮ್ಮ ಊರೇ ಒಂದೇ ಅಂತಲ್ಲ, ಇಡೀ ಪಂಚಾಯಿತಿಗೆ ಸೇರಿರುವಂತಹ ಊರುಗಳಲ್ಲೇನೆಲ್ಲ ಹೇಗೆ ಅಭಿವೃದ್ಧಿ ಓಡಿಸ್ಬೇಕು ಅನ್ನೋದನ್ನು ಅವ್ರಿಗೆ ಹೇಳ್ಕೊಟ್ಕೊಂಡು, ಅವ್ರಿಗೆ ಗೊತ್ತಿಲ್ಲ ಅಂತಂದರೆ ಅವ್ರಿಗೆ ತಿಳಿದಿಲ್ಲ ಅಂತಂದರೆ ಅವ್ರಿಗೆ ಹೇಳ್ಕೊಟ್ಕೊಂಡು ನಾವು ಹೇಗೆ ಮಾಡಬೇಕು ಹೇಗೆ ಮಾಡಬಾರ್ದು ಅಂತ ಅವ್ರಿಗೆ ಹೇಳ್ಕೊಟ್ಕೊಂಡು ನಾವು ಅವ್ರ ಮುಖಾಂತರವಾಗಿ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತೀವಿ. ತಮ್ಮ ಹೆಸರು ಮೇಡಮ್? ನನ್ನ ಹೆಸರು ಗಾಯತ್ರಿ ಅಂತ. ಇದೇ ವೇಳೆ ಬಿಜೆಪಿ ಮುಖಂಡ ಮರಳುಕುಂಟೆ ಕೃಷ್ಣಮೂರ್ತಿ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪೂರ್ಣಿಮಾ, ಕಾರ್ಯದರ್ಶಿ ವೆಂಕಟನಾರಾಯಣಪ್ಪ, ಸದಸ್ಯರುಗಳಾದ ಮಂಜುನಾಥ್ ಇತರರು ಹಾಜರಿದ್ದರು. ಎನ್ ಸತೀಶ್, ಅಮೋಘ್ ಟಿವಿ, ಚಿಕ್ಕಬಳ್ಳಾಪುರ. ಅಲ್ಲಿ ಮನೆ ಮಠ ಇದ್ರೂ ಅದು ಗ್ರಾಮವಲ್ಲ, ಸುಮಾರು 80 ಬಡ ಕುಟುಂಬಗಳು ವಾಸವಿದ್ರು ಅದು ಹಳ್ಳಿಯೂ ಅಲ್ಲ. ಹಾಗಾದ್ರೆ ಆ ಸ್ಥಳವನ್ನು ಏನಂತ ಕರೆಯಬೇಕು ಅಂತೀರಾ? ಹಾಗಾದ್ರೆ ಈ ಸ್ಟೋರಿ ನೋಡಿ. ಹನ್ನೆರಡು ವರ್ಷಗಳ ಹಿಂದೆ ಇದ್ದ ಹಳ್ಳಿ ಈಗ ನಾಪತ್ತೆಯಾಗಿದೆ. ಅಡ್ರೆಸ್ ಪ್ರೂಫ್ ಇಲ್ಲದೆ ಅಲ್ಲಿನ ಜನ ಹೆಣಗಾಡುತ್ತಿದ್ದಾರೆ. ಇಂತಹದೊಂದು ಗ್ರಾಮವಿರೋದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನಲ್ಲಿ. ಗ್ರಾಮಕ್ಕೆ ಆಂಬ್ಯುಲೆನ್ಸ್ ಹೋಗೋದಕ್ಕೆ ಲೊಕೇಶನ್ ಐಡೆಂಟಿಫೈ ಆಗಲ್ವಂತೆ. ಕಂದಾಯ ಇಲಾಖೆಯಲ್ಲಿ ಈ ಗ್ರಾಮಕ್ಕೆ ಸಂಬಂಧಪಟ್ಟ ಯಾವುದೇ ದಾಖಲೆಗಳೇ ಇಲ್ವಂತೆ. ಶಾಲೆಗಾಗಿ ಪಕ್ಕದ ಗ್ರಾಮಕ್ಕೆ 5 ಕಿಲೋಮೀಟರ್ ನಡೆದುಕೊಂಡು ಹೋಗಬೇಕು, ಪಡಿತರಿಗಾಗಿ 5 ಕಿಲೋಮೀಟರ್ ನಡೆದೇ ಹೋಗಬೇಕಂತೆ. ಆಂಬುಲೆನ್ಸ್ ಬರೋದಕ್ಕೆ ಯಾವ ರೀತಿ ಸಮಸ್ಯೆ ಇತ್ತು, ಏನಕ್ಕಾಯಿತು ಸರ್? ಆಂಬುಲೆನ್ಸ್ಗೆ ಮೊನ್ನೆ ಒಂದ್ಸರಿ ನಾನು ಆಂಬುಲೆನ್ಸ್ಗೆ ಕರೆ ಮಾಡಿದ್ದೆ. ಅವಾಗ ಅವ್ರು ಹೇಳಿದ್ರು, ಯಾವೂರಪ್ಪ ಅಂತ ಹೇಳಿದ್ರು, ಸರ್ ಬೋಡನ್ಮರಿ ಮುಜರಾ ಧನ್ಮನಗಡ್ಡೆ ಅಂತ ನಾನು ಹೇಳಿದೆ. ಅವ್ರು ಹೇಳಿದ್ರು, ಲಿಸ್ಟಲ್ಲಿ ನೋಡಿ ಸರ್, ನಿಮ್ಮದು ಧನ್ಮನಗಡ್ಡೆ ಅಂತ ಲಿಸ್ಟಲ್ಲಿ ಮ್ಯಾಪಲ್ಲಿಲ್ಲ ಊರು, ನಿಮ್ದು ಅಡ್ರೆಸ್ ಕರೆಕ್ಟಾಗಿ ಹೇಳಿ ಅಂದರು. ಒಂದು ಹೆರಿಗೆಗೆ ಆಗಿರೋ ಹುಡುಗಿಗಾದರೂ, ಹೆಣ್ಣುಮಕ್ಕಳಿಗೆ ಹೆರಿಗೆಗಾಗಿದ್ರು ಕೂಡ ನಾವು ಕರೆ ಮಾಡಿದ್ದಕ್ಕೆ ಅವ್ರು ಇಲ್ಲಿಗೆ ಬಂದು ಅಡ್ರೆಸ್ ಇಲ್ಲ ಅಂತೇಳಿದ್ರು. ಯಾಕೆಂದರೆ ನಮ್ಮ ಗೌರ್ಮೆಂಟ್ ಕಡೆಯಿಂದ ನಮ್ಮೂರಿಗೆ ಯಾವುದು ಸೌಲಭ್ಯ ಇಲ್ಲ, ಊರ ಹೆಸರು ಮೈನ್ ಇಲ್ಲ. ನಾವು ಅಡ್ರೆಸ್ ಪ್ರೂಫ್ ಏನಾದರೂ ಚೇಂಜ್ ಮಾಡ್ಕೋಬೇಕಂದ್ರೆ ಈ ಕಡೆ ಪಂಚಾಯತಿಗೆ ಹೋಗಬೇಕು. ಪಂಚಾಯತಿಗೆ ಹೋದರೆ ಅಲ್ಲಿ ಹೇಳ್ತಾರೆ. ಒಂದು ಬ್ಯಾಂಕಲ್ಲಿ ಹೋದರೆ ಲೋನ್ಗಳು ಏನು ನಮಗೇನು ಸ್ಯಾಂಕ್ಷನ್ ಆಗ್ತಾಯಿಲ್ಲ. ನಮ್ಗೂರಿಗೆ ತುಂಬ ಅನಾನುಕೂಲ, ತುಂಬ ಕಡಿಮೆ ಆಗಿದೆ. ಆಯಿತಾ, ನಮ್ಮೂರಿಗೆ ಒಂದು ಶಾಲೆ ಇಲ್ಲ, ಒಂದು ಅಂಗನವಾಡಿ ಇಲ್ಲ, ಒಂದು ಕೆರೆ ಇಲ್ಲ, ಒಂದು ಬಾವಿ ಇಲ್ಲ, ನಮಗೇನು ಇಲ್ಲ. ಎಲೆಕ್ಷನ್ ಟೈಮಲ್ಲಿ ಮಾತ್ರ ಎಲೆಕ್ಷನ್ಗೆ ಎಲ್ಲರೂ ಬರ್ತಾರೆ, ಓಟ್ ಹಾಕ್ಸ್ಕೊತಾರೆ. ಸರ್, ಪಂಚಾಯತಲ್ಲಿ ಹೇಳಿದ್ರೆ ಸರ್ ನಾವೆಲ್ಲೇ ಮಾಡ್ಕೊಡ್ತೀವಿ, ನಿಮ್ಗೇನು ಬೇಕಾದ್ರೂ ಮಾಡ್ಕೊಡ್ತೀವಿ ಅಂತಾರೆ. ಇವಾಗ ನೀರೆಲ್ಲ ಕರೆಕ್ಟಾಗಿ ಬರ್ತೈತೆ, ರೋಡ್ಗಳೈತೆ, ಮೋರಿ ಕೆಲಸಗಳಿಲ್ಲ, ಡ್ರೈನೇಜ್ ಕೆಲಸಗಳು ಚೆನ್ನಾಗಿ ಆಗ್ತಾ ಇಲ್ಲ. ತುಂಬ ಅನುಕೂಲ ತುಂಬ ಕಡಿಮೆ ಇದೆ ಸರ್. ಏನಕ್ಕೆ ಹೋಗ್ಬೇಕಂದ್ರೂ ಬೇರೆ ಊರಿಗೆ ಹೋಗ್ಬೇಕು ನಾವು. ಅಟ್ ಲೀಸ್ಟ್ ನಾವು ಒಂದು ರೇಷನ್ಗೆ ಹೋಗ್ಬೇಕಂದ್ರೆ ಇಲ್ಲಿಂದ 5 ಕಿಲೋಮೀಟರ್ ಹೋಗ್ಬೇಕು ರೇಷನ್ಗೆ. ಒಂದು ಮಕ್ಕಳಿಗೆ ಇವಾಗ ಎಲ್ಲ ಬಡವರು ಇರೋದು, ಎಲ್ಲ ವ್ಯಾಪಾರಕ್ಕೆ ಹೋಗೋರು ಇರೋದು,
ವ್ಯಾಪಾರಕ್ಕೆ ಹೋಗ್ಬೇಕಂದ್ರೆ ಮಕ್ಕಳು ಬಿಟ್ಬಿಟ್ಟು ಶಾಲೆಗೆ ಇಲ್ಲಿಂದ ಅಲ್ಲಿ ಹೋಗೋಕ್ಕಾಗಲ್ಲ, 4 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಶಾಲೆಗೆ. ನಾವು ಇಲ್ಲಿಂದ ಕರ್ಕೊಂಡೋಗಿ ಬೆಳಗ್ಗೆ ಹೊತ್ತಿನ ನಾವೇನೇ ಜೀವನ ಮಾಡ್ಕೊಳ್ಳೋರು, ಕೂಲಿ ಮಾಡಿಕೊಂಡು ನಾವು ಇಲ್ಲಿಂದ ಅಲ್ಲಿ ಹೋಗ್ಬೇಕಂದ್ರೆ ಮಕ್ಕಳನ್ನ ಕರ್ಕೊಂಡು ಹೋಗೋ ಅಷ್ಟಲ್ಲೇ ನಮಗೆಲ್ಲ ಕೆಲಸ ಆಗೋಗುತ್ತೆ. ಆಯಿತಾ, ಗೌರ್ಮೆಂಟ್ ಕಡೆಯಿಂದ ನಮ್ಮೂರಿಗೆ ಒಂದು ಹೆಸರಿಲ್ಲ. ಇನ್ನು 12 ವರ್ಷಗಳ ಹಿಂದೆ ಈ ಗ್ರಾಮಕ್ಕೆ ನಲ್ಲಾರಹಳ್ಳಿ ಕ್ರಾಸ್ ಎಂಬ ಹೆಸರು ಕೂಡ ಇತ್ತಂತೆ. ಆದರೆ ಇವರ ಐಡಿ ಪ್ರೂಫ್, ಅಡ್ರೆಸ್ ಪ್ರೂಫ್ ಎಲ್ಲವೂ ಬೋಡನಮರಿ ಗ್ರಾಮದ ಲೆಕ್ಕದಲ್ಲಿ ಬರ್ತಿದೆಯಂತೆ. ಗಂಡನ ಐಡಿ ನಳ್ಳಾರಹಳ್ಳಿ ಅಂತ ಬಂದರೆ ಹೆಂಡತಿ ಐಡಿನಲ್ಲಿ ಬೋಡನಮರಿ ಅಂತ ಬರುತ್ತಂತೆ. ಇನ್ನು ಪಾರ್ವತಮ್ಮ ಎಂಬ ಅಂಗನವಾಡಿ ಕಾರ್ಯಕರ್ತೆಯೊಬ್ಬರು ಪ್ರಮೋಷನ್ಗಾಗಿ ನಳ್ಳಾರಹಳ್ಳಿ ಕ್ರಾಸ್ಗೆ ವರ್ಗಾವಣೆ ಮಾಡಿದ್ದಾರೆ. ಅದಕ್ಕಾಗಿ ಕಂದಾಯ ಇಲಾಖೆ ಅಧಿಕಾರಿಗಳ ಬಳಿ ವಾಸಸ್ಥಳ ದೃಢೀಕರಣ ಪತ್ರ ತರುವಂತೆ ಹೇಳಿದ್ರಂತೆ. ಕಂದಾಯ ಇಲಾಖೆಯಲ್ಲಿ ಕೇಳಿದ್ರೆ ಆ ತರಹದ ಗ್ರಾಮ ಚಿಂತಾಮಣಿ ತಾಲೂಕಿನಲ್ಲಿ ಇಲ್ಲ ಅಂತ ವಾಪಸ್ಸು ಕಳಿಸಿದ್ದಾರೆ. ಆಕೆ ಇರೋ ಅಂಗನವಾಡಿಯಲ್ಲಿ ಇರೋದಕ್ಕೂ ಆಗದೆ, ಬೇರೆ ಅಂಗನವಾಡಿಗೂ ಹೋಗೋದಕ್ಕೂ ಆಗದೆ ಸರ್ಕಾರಿ ಕಚೇರಿಗಳ ಸುತ್ತಲೂ ಅಲೆದಾಡುತ್ತಿದ್ದಾರೆ. ಏನ್ ನಿಮ್ ಸಮಸ್ಯೆ ಊರಲ್ಲಿ ಏನಾಗಿದೆ ಸರ್? ನಾವು ಸುಮಾರು ಅಂದ್ರೆ 45 ವರ್ಷದಿಂದ ವಾಸ ಮಾಡ್ತಾ ಇದ್ವಿ. ನಮ್ಗೇನು ಸೌಲಭ್ಯ, ಸರ್ಕಾರದ ಸೌಲಭ್ಯಗಳೇನು ಆಯ್ತಾ ಇಲ್ಲ. ಬಟ್ ಇನ್ನೊಂದು, ಚಿಕ್ಕ ಮಕ್ಕಳಿಗೆ ಹೋಗಕ್ಕೆ ಸ್ಕೂಲ್ಗೆ ಏನು ಇಲ್ಲ, ಊರಿಗೆಲ್ಲ ತೊಂದರೆ ಆಗಿದೆ, ಆ ಥರ ಆಗ್ತಾ ಇದೆ ಸರ್. ದಯವಿಟ್ಟು ಸರ್, 80 ಮನೆ ಇದೆ. ಆಧಾರ್ ಕಾರ್ಡಲ್ಲಿ ಸುಮಾರು ಅಂದರೆ ಒಬ್ಬೊಬ್ರದ್ದೊಂದು ಹೆಸರಲ್ಲಿ ಹಂಗಂಗಿದೆ ಅಡ್ರೆಸ್ಸು. ಕೆಲವ್ರದ್ದು ಬೌಂಡ್ ಮರಿ ಇದೆ, ಕೆಲವು ಕಡೆ ನಲ್ರಾಲ್ ಕ್ರಾಸ್ ಅಂತಿದೆ, ಆ ಥರ ಇದೆ ಸರ್ ಪ್ರಾಬ್ಲಮ್. ನಮ್ಮೂರ ಹೆಸರು ಯಾವ್ದಂತೇಳಿ ಸರ್, ಬೌಂಡ್ ಮರಿ ಕೆಲವ್ದಿದೆ, ದನಮನಗಡ್ಡೆ ಅಂತಿದೆ, ನಲ್ರಾಲಲ್ಲಿ ಕ್ರಾಸ್ ಅಂತಿದೆ ಸರ್. ಏನು ಇಲ್ಲ ಸರ್, ಹೆಸರೇ ಇಲ್ಲ ಸರ್, ಅಡ್ರೆಸ್ಸೇ ಇಲ್ಲ, ನೋ ಅಡ್ರೆಸ್ ಪ್ರೂಫ್. ಏನಿಲ್ಲ ಸರ್, ನಾವು ಬೇರೆ ಊರಲ್ಲಿ ಓದಿಸ್ತಾ ಇದ್ದೀವಿ ಸರ್. ನಮ್ಮ ಮಕ್ಕಳೆಲ್ಲ ಹಂಗಿದೆ ಸರ್. ಇಲ್ಲೇ ಇಲ್ಲಿ ಸುಮಾರು 2 ಕಂಚಾರ್ಲಿದೆ ಬ್ಯಾಂಕು, ಕೋಟಗಲ್ ಬ್ಯಾಂಕ್ ಇದೆ. ಇಲ್ಲೋದ್ರೆ ಅಲ್ಲೋಗಿ ಅಂತ ಹೇಳ್ತಾರೆ, ಅಲ್ಲೋದ್ರೆ ಇಲ್ಲೋಗಿ ಅಂತ ಹೇಳ್ತಾರೆ ಸರ್. ಯಾವ್ದು ಲೋನ್ ಆಗ್ತಾ ಇಲ್ಲ, ಏನೂ ಆಗ್ತಾ ಇಲ್ಲ. ಗ್ರಾಮ ಪಂಚಾಯತ್ ಅವ್ರು ಒಟ್ಟಾರೆ ಈ ಗ್ರಾಮದ ಜನರ ದುರಾದೃಷ್ಟವು ಕಂದಾಯ ಇಲಾಖೆಯ ಅಧಿಕಾರಿಗಳ ಎಡವಟ್ಟು ಗೊತ್ತಿಲ್ಲ. ನಮ್ಮ ಗ್ರಾಮಕ್ಕೆ ಒಂದು ಹೆಸರು ನಾಮಕರಣ ಮಾಡಿ ನಮ್ಮನ್ನು ಗುರುತಿಸಿ ಸಮಾಜದ ಮುಖ್ಯವಾಹಿನಿಗೆ ತರುವಂತೆ ಗ್ರಾಮದ ಜನ ಮನವಿ ಮಾಡಿದ್ದಾರೆ. ಇನ್ನಾದರೂ ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಇತ್ತ ಕಡೆ ಗಮನಹರಿಸಿ ಕಾಣೆಯಾಗಿರುವ ಗ್ರಾಮವನ್ನು ಹುಡುಕಿ ಗ್ರಾಮಕ್ಕೆ ಒಂದು ಅಡ್ರೆಸ್ ಪ್ರೂಫ್ ಕೊಡ್ತಾರಾ ಇಲ್ಲವಾ ಕಾದು ನೋಡಬೇಕಿದೆ. ವೆಂಕಟಾಚಲಪತಿ, ಅಮೋಘ್ ಟಿವಿ, ಚಿಂತಾಮಣಿ. ಗ್ರಾಮೀಣ ಪ್ರದೇಶದ ಮಕ್ಕಳು ಕೊರೋನಾ ಸೋಂಕು ಬಂದಾಗಿನಿಂದ ವಿದ್ಯಾಭ್ಯಾಸದಿಂದ ವಂಚಿತರಾಗುತ್ತಿದ್ದಾರೆ. ಆದರೆ ಅದನ್ನು ಗಮನದಲ್ಲಿಟ್ಟುಕೊಂಡ ಚಿಕ್ಕಬಳ್ಳಾಪುರ ಮಾನಸ ಮೆಡಿಕಲ್ ಟ್ರಸ್ಟ್ನ ಮಾಲೀಕರಾದ ಡಾಕ್ಟರ್ ಮಧುಕರನ್ ಶ್ರೀ ಶಾರದಾ ವಿದ್ಯಾಕೇಂದ್ರ ಸ್ಥಾಪನೆ ಮಾಡಿ ಬಡ ಮಕ್ಕಳಿಗೆ ವಿದ್ಯೆ ನೀಡಲು ಮುಂದಾಗಿದ್ದಾರೆ. ಮಾನಸ ಮೆಡಿಕಲ್ ಟ್ರಸ್ಟ್ ಎಂಬ ಟ್ರಸ್ಟ್ ಕಟ್ಟಿಕೊಂಡು ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಾ ಬಂದಿರುವ ಸಂಸ್ಥಾಪಕರಾದ ಡಾಕ್ಟರ್ ಮಧುಕರನ್ ಅವರ ಪತ್ನಿ ಸುಷ್ಮಾರವರು ಸೇರಿ ಮಾನಸ ವೃದ್ಧಾಶ್ರಮ ತೆರೆದು ನೊಂದ ಜೀವಗಳಿಗೆ ಊಟ ವಸತಿ ಸೌಕರ್ಯಗಳನ್ನು ನೀಡುತ್ತಾ ಅವರ ಸೇವೆಗಳನ್ನು ಮಾಡುತ್ತಾ ಬಂದಿದ್ದಾರೆ. ಇನ್ನು ಕೊರೋನಾ ಸಂದರ್ಭದಲ್ಲಿ ಬೀದಿ ಬದಿ ಊಟದಿಂದ ಹಸಿದವರಿಗೆ ಊಟದ ವ್ಯವಸ್ಥೆ ಮಾಡಿಕೊಟ್ಟು ಮಾನವೀಯತೆ ಮೆರೆದಿದ್ದರು. ಈಗ ಒಂದೆಜ್ಜೆ ಮುಂದಕ್ಕಿಟ್ಟು ಚಿಕ್ಕಬಳ್ಳಾಪುರ ತಾಲೂಕಿನ ಬಾದಗಾನಹಳ್ಳಿ ಗ್ರಾಮದಲ್ಲಿ ಕೊರೋನಾ ಸೋಂಕು ಬಂದಾಗಿನಿಂದ ಮಕ್ಕಳು ವಿದ್ಯಾಭ್ಯಾಸ ಕಲಿಕೆಯಿಂದ ವಂಚಿತರಾಗುತ್ತಿದ್ದಾರೆ ಎಂದು ಶ್ರೀ ಶಾರದಾ ವಿದ್ಯಾಕೇಂದ್ರವನ್ನು ಉದ್ಘಾಟಿಸಿದರು. ನಿನಗೆ ನನ್ನ ವಯಸ್ಸಾದಾಗ ನೀನು ಹಂಗೆ ಡಾಕ್ಟರ್ ಆಗ್ಬೇಕು. ಸುಮ್ಮನೆ ಆಸೆ ಪಟ್ಬಿಟ್ರೆ ಆಗಲ್ಲ, ಕಷ್ಟಪಟ್ಟು ಓದ್ಬೇಕು. ಕಷ್ಟಪಟ್ಟು ಓದೋದಕ್ಕೆ ನಿಮಗೆ ಪಾಠ ಮಾಡೋದಕ್ಕೆ ಟೀಚರ್ಸ್ ಎಲ್ಲ ಬರ್ತಾರೆ. ಕಂಪ್ಯೂಟರ್ಸ್ ಇದೆ, ಕಂಪ್ಯೂಟರ್ಸ್ ಇದೆ, ಕಂಪ್ಯೂಟರ್ಸ್ ಹೇಳ್ಕೊಡಕ್ ಜನ ಇದ್ದಾರೆ. ನೀವೆಲ್ಲ ಬಂದು ನೀಟಾಗಿ ಕಲ್ತ್ಕೊಂಡ್ರೆ ನೀವು ನನ್ನ ಹೇಳ್ದಂಗೆ ಒಳ್ಳೊಳ್ಳೆ ಸ್ಥಾನನ ಪಡಿಬೋದು. ಅರ್ಥಾಯ್ತಾ? ಎಲ್ಲ ಹೆಣ್ಮಕ್ಳು ಇವತ್ತು ನಮ್ಗೊಂದು ಪ್ರಾಮಿಸ್ ಮಾಡ್ಬೇಕು, ಮಾಡ್ತೀರಾ? ಎಲ್ಲ ಹೆಣ್ಮಕ್ಳು ಕೈ ಐತಿ, ಮಿನಿಮಮ್ ಡಿಗ್ರಿ ಮಾಡದೆ ಮದ್ವೆ ಆಗಲ್ಲ ಅಂತ. ಅಟ್ಲೀಸ್ಟ್ ಅವ್ರಿಗೆ ನಾವ್ ಹೇಳೋಣ, ಅಟ್ಲೀಸ್ಟ್ ಅವ್ರಿಗೆ ನಾವ್ ಹೇಳ, ಒಂದ್ ಡಿಗ್ರಿ ಮುಗಿಸ್ದೆ ನಾವ್ ಮದ್ವೆನೆ ಆಗಲ್ಲ ಅಂತ ಒಂದ್ ಪ್ರತಿಜ್ಞೆ ಮಾಡ್ಬೇಕು. ಅರ್ಥಾಯ್ತಾ? ಇಲ್ಲ ಅಂತಂದ್ರೆ ಸೆಕೆಂಡ್ ಪಿ ಸಿ ಅಧ್ಯಕ್ಷ ಮದ್ವೆ ಮಾಡ್ಬಿಡ್ತಾರೆ ನಿಮ್ಗೆಲ್ಲ. ಇಲ್ಲ ಅಲ್ವಾ? ನೀವೆಲ್ಲ ಡಾಕ್ಟರ್ಸ್ ಆಗ್ತೀರಾ ಅಲ್ವಾ? ಮೇಡಮ್ ತರ ಆಗಕ್ ಇಷ್ಟ ನಿಮ್ಗೆ ಇಲ್ವಾ? ಮೇಡಮ್ ತರ ಡಾಕ್ಟರ್ ಆಗಕ್ ಇಷ್ಟ ಇಲ್ವಾ? ಎಲ್ಲರೂ ಚೆನ್ನಾಗಿ ಓದಿ ತರಲೇನು ಮಾಡಿ ಅದೇ ಥರ ಬಂದು ಎಲ್ಲರೂ ಒಳ್ಳೆ ಮಾರ್ಕ್ಸ್ ತೊಗೊಂಡು ರ್ಯಾಂಕ್ ತೊಗೊಂಡ್ರೆ ನನಗೆ ತುಂಬ ಖುಷಿ ಅದು. ಓಕೆನಾ? ಕೈ ಕೆಳಗಡೆ. ವಿದ್ಯಾಕೇಂದ್ರಕ್ಕೆ ಇಷ್ಟೊಂದು ಮಕ್ಕಳನ್ನು ನೋಡಿ ತುಂಬಾ ಸಂತೋಷ ತಂದಿದೆ.
ದಿನನಿತ್ಯ ಹೀಗೆ ಮಕ್ಕಳು ಬಂದ್ರೆ ನಮಗೂ ಖುಷಿ, ನಿಮಗೂ ಖುಷಿ. ನೀವು ಬರುವುದು ಮುಖ್ಯವಲ್ಲ, ಬಂದಾಗ ಇಲ್ಲಿ ಸಿಗುವ ಸವಲತ್ತುಗಳನ್ನ ಬಳಸಿಕೊಳ್ಳಿ. ನಿಮಗೆ ಓದಲು ಇನ್ನೂ ಏನಾದರೂ ಬೇಕಾದಲ್ಲಿ ವ್ಯವಸ್ಥೆ ಮಾಡಿಕೊಡುತ್ತೇವೆ. ಕೊರೋನಾ ಬಂದಾಗಿನಿಂದ ನಿಮಗೆ ಉತ್ತಮವಾದ ವಿದ್ಯಾಭ್ಯಾಸ ಸಿಗುತ್ತಿಲ್ಲ, ಆದುದರಿಂದ ನಿಮಗೆ ವಿದ್ಯಾಭ್ಯಾಸ ಸಿಗಲಿ ಎಂದು ಈ ಶ್ರೀ ಶಾರದಾ ವಿದ್ಯಾಕೇಂದ್ರ ನೀಡುತ್ತೆ ಎಂದು ಡಾಕ್ಟರ್ ಸುಷ್ಮಾ ಹೇಳಿದರು. ಇವತ್ತು ಕರೆದಿದ್ದಕ್ಕೆ ಇಷ್ಟು ಜನ ಮಕ್ಕಳು ಬಂದಿದ್ದಕ್ಕೆ ತುಂಬಾ ಖುಷಿಯಾಗಿದೆ. ಬಟ್ ಯಾರು ತಪ್ಪಿಸಬಾರ್ದು, ದಿನಾ ಬರಬೇಕು, ದಿನಾ ಬಂದು ಏನಾದ್ರೂ ಒಂದು ಹೊಸದ್ ಕಲ್ತು ಹೋಗ್ಬೇಕು. ಅವಾಗ್ಲೇ ನಮಗೂ ಖುಷಿಯಾಗುತ್ತೆ, ನಿಮಗೂ ಖುಷಿಯಾಗುತ್ತೆ, ಇಲ್ಲಿ ಬಂದಿದ್ದಕ್ಕೆ ಏನೋ ಒಂದು ಕಲ್ತೀವಿ ಅಂತ. ಆಯ್ತಾ, ಆದಷ್ಟು ಇಲ್ಲಿ ಎಲ್ಲ ಸವಲತ್ತುಗಳನ್ನು ಉಪಯೋಗಿಸಿ. ಒಂದು ವಾರ ಬಿಟ್ಟು ನಿಮಗೆ ನೆಕ್ಸ್ಟ್ ಇನ್ನು ಯಾವ ಥರ ಬೇಕು ಆ ಥರ ಹೇಳಿ, ಹೇಗೆ ನಿಮಗೆಲ್ಲ ಅನುಕೂಲ ಆಗಬೇಕು ಹಾಗೆ ಮಾಡಿಕೊಡುತ್ತೆ. ಆಯ್ತಾ, ಹಾಂ, ನಿಮಗೆ ಈಗ ಸಾಯಂಕಾಲದಲ್ಲಿ ಏನಾದ್ರು ಹೆಲ್ಪಿಗೆ ಕ್ಲಾಸಸ್ಗೆ ಟೀಚರ್ಸ್ ಎಲ್ಲ ಸಿಗ್ಲಿಕ್ಕಿಲ್ಲ, ಎಲ್ಲ ಕೋವಿಡ್ ಅಂತ ಹೇಳಿಬಿಟ್ಟು ನಿಮಗೆ ಪಾಠಗಳೆಲ್ಲ ಕಡಿಮೆ ಪೋರ್ಷನ್ ಮಾಡ್ತಿರ್ಬೋದು. ಅದನ್ನ ಯಾವ್ದ್ಯಾವ್ದು ನಿಮಗೆ ಡೌಟ್ ಇದೆ ಅಥವಾ ನಿಮ್ಗೆ ಯಾವ್ದ್ರಲ್ಲಿ ಜಾಸ್ತಿ ಅಟೆನ್ಷನ್ ಬೇಕು ಅದನ್ನೆಲ್ಲ ಇಲ್ಲಿ ಕಲ್ಸ್ಕೊಡ್ತೀವಿ. ಇದನ್ನ ನೀವು ಮತ್ತೆ ಮುಂದೆ ಕಂಟಿನ್ಯೂ ಮಾಡ್ಬೇಕು. ಮುಂದೆ ಇದೇ ತರ ನೀವು ನಾಳೆ ಒಬ್ರನ್ನ ಓದಿಸ್ಬೇಕು ಅಥವಾ ಎಷ್ಟು ಜನನಾಗುತ್ತೆ ಮಿನಿಮಮ್ ಒಬ್ರನ್ನ. ಇದೇ ವೇಳೆ ಮಕ್ಕಳಿಗೆ ಪುಸ್ತಕಗಳು ವಿತರಣೆ ಮಾಡಿದರು ಹಾಗೂ ಕಾರ್ಯಕ್ರಮದಲ್ಲಿ ಬಾದಗಾನಹಳ್ಳಿ ಗ್ರಾಮದ ಮುಖಂಡರು, ಪೋಷಕರು, ಮಕ್ಕಳು ಉಪಸ್ಥಿತರಿದ್ದರು. ಎನ್ ಸತೀಶ್, ಅಮೋಘ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾರೆ ಅಮೋಘ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.